ಕಲಬುರಗಿಯ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ನಡೆಸ್ತಾರೆ. ಸಭೆಯನ್ನ ನಡೆಸಿ ಆ ಒಂದು ಪರಿಸರ ಆವರಣದಲ್ಲಿ ಅಥವಾ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವಂತಹ ಸಭೆಯನ್ನ ಏರ್ಪಾಡು ಮಾಡಿರ್ತಾರೆ. ಈ ಮೂಲಕ ಜನರಿಗೆ ಯಾವೆಲ್ಲ ಸಮಸ್ಯೆಗಳಿದ್ದಾವೆ, ಅದನ್ನ ಯಾವ ಇಲಾಖೆ ವತಿಯಿಂದ ಬಗೆಹರಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಲಂಕಷವಾಗಿ ಯೋಚನೆ ಮಾಡಿ ಪರಿಹಾರ ಕೊಡುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಇತ್ತು ಆ ಸಭೆ, ಯಾವ ರೀತಿ ಜನ ಸೇರಿದ್ರು ಅನ್ನೋದನ್ನ ನೋಡೋಣ. ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಭೆಯಲ್ಲಿ ನೀವು ಅಭಿಪ್ರಾಯ ಪಡಿಸಿರ್ತೀರಿ, ಅದು ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ಬಹಳ ಮಂದಿ ಇಲ್ಲಿ ಕೊಡಿ ಅಂತಾನು ಹೇಳಿದ್ದಾರೆ, ಬಹಳ ಮಂದಿ ಇಲ್ಲಿ ಬೇಡ ಅಂತಾನು ಹೇಳಿದ್ದಾರೆ. ಎರಡನ್ನು ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಾವು ಸ್ಟೇಟ್ ಸಮಿತಿಯವರಿಗೆ ನಾವು ಕಲಿಸ್ತೀವಿ. ಇಲ್ಲಿ ಯಾವುದು ರೀತಿ ಅನುಮತಿ ನೀಡೋದು ನಿರ್ಣಯ ನಮ್ಮ ಹಂತದಲ್ಲಿ ಆಗೋದಿಲ್ಲ. ಸಾರ್ವಜನಿಕರಿಂದ ಏನ್ ಅವ್ರ ಅಭಿಪ್ರಾಯ ಇದೆ ನಾವು ಸಂಗ್ರಹಣೆ ಮಾಡಿ ಕಲಿಸೋದು ಒಂದು ಪ್ರಾಸೆಸ್ ಇರೋದು, ಇದು ಪ್ರೊಸೀಜರ್ ಇರೋದು. ಹೀಗೆ ಬಹಳಷ್ಟು ಮಂದಿ ಫ್ಯೂ ಪಾಯಿಂಟ್ಸ್ ರೇಸ್ ಮಾಡಿದ್ದಾರೆ, ಅದ್ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದು ಬಹಳಷ್ಟು ಮಂದಿ ಹೇಳಿದ್ದಾರೆ ಇದು ಪ್ರೊಸೆಸ್ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು, ಅದು ನಮ್ಮ ಹಂತದಲ್ಲಿ ಇರೋದಿಲ್ಲ. ಈ ಒಂದು ಸಭೆ ಮುಖಾಂತರ ನಾವು ನಮ್ಮ ನಡವಳಿಕೆಯಲ್ಲಿ ಹಾಕಿ ಸರ್ಕಾರ ಗಮನಕ್ಕೆ ತರ್ತೀವಿ. ಸಿಂಪ್ಲಿಫಿಕೇಶನ್ ಆಫ್ ದ ಪ್ರೊಸೆಸ್ ಬಗ್ಗೆ ಏನ್ ನೀವು ಕೇಳಿದ್ದೀರಾ ಅದು ಒಂದು. ಎರಡನೇದು, ಬಹಳಷ್ಟು ಮಂದಿ ಇಲ್ಲಿ ಕಾರ್ಮಿಕರ ಬಗ್ಗೆ ಅವ್ರ ಕಲ್ಕಲಿಯಿಂದ ಮಾತಾಡಿದ್ದಾರೆ, ಅವ್ರದ್ದು ಕಲ್ಕಲಿ ನಾವು ಸ್ವಾಗತಿಸುತ್ತೇನೆ. ನನಗೇನು ಅದೇ ಕಲ್ಕಲಿ ಇದೆ, ಕಾರ್ಮಿಕರದ್ದು ಸೇಫ್ಟಿ ಆಗಲಿ ಪ್ರೊಟೆಕ್ಷನ್ ಆಗಲಿ ಅವ್ರ ಮೆಷರ್ಸ್ ಪ್ರಕಾರನೇ ನಡೆಸಬೇಕು ಅಂತ ಆ ಕಂಡೀಷನ್ ಸಹ ನಾವು ನಡವಳಿಯಲ್ಲಿ ಹಾಕ್ತೀವಿ. ಅದಲ್ಲದೆ ಜಿಲ್ಲಾಧಿಕಾರಿಯಾಗಿ ನಾವು ಇಲ್ಲಿ ನಡೀತಾ ಇರೋದು ಚಿಂಚೋಳಿ ತಾಲೂಕು ಮಾತ್ರ ಇಲ್ಲವೇ, ಇಡೀ ಜಿಲ್ಲೆಯಲ್ಲಿ ನಡೀತಾ ಇರೋದು. ಎಲ್ಲ ಕಡೆ ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಮತ್ತು ಅವ್ರ ತಂಡ ಹೋಗಿ ಪರಿಶೀಲಿಸಿ ಅವ್ರಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಏನು ಇನ್ಶೂರೆನ್ಸ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಎಂಪ್ಲಾಯಿ ಬೆನಿಫಿಟ್ಸ್ ಏನೇನು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ವರದಿ ಕೊಡಿ ಅಂತ ಒಂದು ಇವತ್ತು ಮೀಟಿಂಗ್ ಎಲ್ಲ ಆದ ನಂತರ ನಾಳೆನೇ ಆ ಕಾರ್ಯ ಮಾಡಿಸ್ತೀವಿ ಅಂತ ತಮ್ಮೆಲ್ಲರಿಗೆ ಒಂದು ಮಾತು ಕೊಡ್ತೀನಿ. ಅದಲ್ಲದೆ ಬಹಳಷ್ಟು ಮಂದಿ ಇಲ್ಲಿ ವನ್ಯಜೀವಿ ಬಗ್ಗೆ ಹೇಳಿದ್ದಾರೆ ಮತ್ತು ಪ್ರಾಣಿಗಳದು ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಸಹ ನಾವು ಡಿ ಎಫ್ ಅವ್ರ ಜೊತೆ ಮಾತನಾಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ತಾವೆಲ್ಲ ಬಹಳಷ್ಟು ಮಂದಿ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಎಷ್ಟು ರಾಶಿ ರಾಶಿ ಕಾಣ್ತಾ ಇದೆ ಅಂತ. ಅದ್ರ ಬಗ್ಗೆನೂ ಈಗಾಗಲೇ ಜೆ ಡಿ ಇಂಡಸ್ಟ್ರೀಸ್ ಮತ್ತು ಡಿ ಡಿ ಇಂಡಸ್ಟ್ರೀಸ್ ಜೊತೆ ಮಾತನಾಡಿದ್ದೀನಿ. ಯಾವ ಎಷ್ಟು ಮಟ್ಟಿಗೆ ನಾವು ಸಿಮೆಂಟ್ ಕಂಪ್ನಿಗೆ ಕಲಿಸ್ಬೋದು, ಯಾವ ಮಟ್ಟಿಗೆ ಕ್ರಷರ್ಗಳಿಗೆ ಕಲಿಸ್ಬೋದು, ಯಾವ ರೀತಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಮತ್ತು ಪರಿಸರಕ್ಕೆ ಯಾವ ರೀತಿ ಹಾನಿ ಆಗಲಾರದು ರೀತಿ ನೋಡ್ಕೊಳ್ಳೋದು ಒಂದು ಪ್ರಯತ್ನ ಡೆಫಿನೆಟ್ಲಿ ನಾವು ಕಡ್ಡಾಯವಾಗಿ ಮಾಡೇ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೆ ಮಾತು ಕೊಡ್ತೀನಿ. ಆದರೂ ತಾವು ಬಹಳ ಒಂದು ಸುಗಮ ರೀತಿಯಲ್ಲಿ ಈ ಒಂದು ಸಭೆ ನಡೆಸ್ಕೊಳ್ಳೋಕೆ ಅವಕಾಶ ಕೊಟ್ಟಿರೋರಿಗೆ ಎಲ್ಲರಿಗೆ ಧನ್ಯವಾದ. ಮಿರಿಯಾನ್ ಗ್ರಾಮದಲ್ಲಿ ತಾವೆಲ್ಲ ಬಹಳಷ್ಟು ಮಂದಿ ನನಗೆ ಬರ್ಡೇ ವಿಶಸ್ ನೀವು ಹೇಳಿದ್ದೀರಿ ಒಂದು ಮೂಲಕ, ತಮ್ಮೆಲ್ಲರಿಗೆ ಧನ್ಯವಾದ. ಆದರೂ ಇವತ್ತಿನ ಏನು ಸಭೆ ಇದೆ ಇರೋದು ಈ ಒಂದು ಎರಡು ಕ್ವಾರಿ ಸಂಬಂಧಪಟ್ಟ, ಡೆಫಿನೆಟ್ಲಿ ತಮ್ಮ ಎಲ್ಲರದ್ದು ಅಭಿಪ್ರಾಯ ಏನಿದೆ ಸರ್ಕಾರದ ಗಮನಕ್ಕೆ ತರೋದು ನಮ್ಮದು ಜವಾಬ್ದಾರಿ ಇದೆ. ಕಾನೂನು ನಿಮ್ಮ ಮೇಲೆ ಎಷ್ಟಿದೆ ಅಷ್ಟೇ ನನ್ನ ಮೇಲೇನು ಅಪ್ಲೈ ಆಗುತ್ತೆ, ಹಾಗಾಗಿ ಕಾನೂನಾತ್ಮಕವಾಗಿ ನಡೆಸ್ಕೋಬೇಕು ಅಂತ ಅವರು ಎಸ್ಪೆಷಲಿ ಎರಡು ಲೀಸ್ ಲೈಸೆನ್ಸ್ ಹೋಲ್ಡರ್ಸ್ ಯಾರು ಅರ್ಜಿ ಹಾಕಿದ್ದಾರೆ ಅವ್ರ ಕಡೆಯೂ ನಾವು ಒಂದು ನಿರ್ದೇಶನವನ್ನು ಹೇಳ್ತಾ ಈ ಒಂದು ಸಭೆಗೆ ಮುಕ್ತಾಯ ಅಂತ ನಂಟಿ. ಸಭೆಯಲ್ಲಿ ಶಾಂತತೆಯನ್ನು ಕಾಪಾಡಿದ್ದಕ್ಕಾಗಿ ಮಂಡಳಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು.